ಓ, ನೀವು ದುಡ್ಡನ್ನ ನಾನು ಸರ್ಕಾರದಿಂದ ಮಾತ್ರ ತರೋದಷ್ಟೇ ಅಲ್ಲ, ನಮ್ಮೂರು ಕಾವೇರಿ ನೀರನ್ನ ಯಾರು ಬಳಸ್ತಾರೋ ಬೆಂಗಳೂರಲ್ಲಿ ಅವರಿಂದ ಸಿ ಎಸ್ ಆರ್ ಫಂಡ್ ತರ್ತೀನಿ, ಅದ್ರ ಜೊತೆಗೆ ಇಲ್ಲೊಂದಷ್ಟು ಕೈಗಾರಿಕೆ ಮಾಡ್ತೀನಿ ಅಂತ ಹೇಳ್ತಿದ್ದೀರಿ. ಮಾಡಲೇಬೇಕು. ಓಕೆ, ಸೊ ಇವೆಲ್ಲವೂ ಕೂಡ ವಿಷನ್ ಇಟ್ಕೊಂಡಿದ್ದೀರಿ, ಇದಕ್ಕೆ ತಕ್ಕಂತೆ ಶ್ರೀರಂಗಪಟ್ಟಣ ಜನ ರಿಸಲ್ಟ್ ಕೊಡ್ತಾರೆ ಅನ್ನೋ ಭರವಸೆ ಇದೆಯಾ ಅಂತ ನೋಡಿ. ಮನಸ್ಥಿತಿ ನಂದು ಒಳ್ಳೇದು ಮಾಡಬೇಕು ಅಂತ, ಜನಾಶೀರ್ವಾದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಜನ ಒಂದು ಬಾರಿ ನನ್ನ ನಂಬಲಿ, ನಾನ್ ಜನನ, ಜನನ ನನ್ನ ನಂಬದೆ ಇದಿಲ್ಲ. ಈಗ ಈ ಮನೆ ಕಟ್ಟಿದೀನಿ ನಾನು, ನಮ್ಮ ತಂದೆಯವ್ರು ಕಟ್ಸ್ಬಿಟ್ಟು ಹೋಗವ್ರೆ. ಇದು ಬಿದೋಯ್ತದೆ ಅಂದ್ರೆ ನಂಗೆ ರಾತ್ರಿ ನಿದ್ದೆ ಬರಲ್ಲ. ನಮ್ಮ ತಂದೆ ಕಟ್ಟಿರೋ ಮನೆ ನಾನು ನಿಂತ್ಕ ಕಟ್ಸಿದ್ದೀನಿ, ಸದೃಢವಾಗಿದೆ. ಇದ್ ಬೀಳಲ್ಲ ಅಂದ್ರೆ ನನಗ್ ನಿದ್ದೆ ಬರುತ್ತೆ. ಅಂದ್ರೆ ಸಚ್ಚಿದಾನಂದ ಅವರ ಮಾತಿನ ಮೇಲೆ ನಂಬಿಕೆ ಇಟ್ಟರೆ ವ್ಯವಹಾರ ಆಗತ್ತೆ, ಜನ ಅದ್ ನಂಬುದ್ರೆ ಅದೇ ನನಗೆ ಬರುತ್ತೆ ಅಂತಾನ ಸರ್? ಈ ತಾಲೂಕಿನ ಜನ ಎಲ್ಲಾರ್ಗು ಆಶೀರ್ವಾದ ಮಾಡ್ದಂಗ ನನ್ಗೊಂದು ಆಶೀರ್ವಾದ ಮಾಡ್ಲಿ ಒಂದ್ ಬಾರಿ. ಇಡೀ ವಿಶ್ವ ತಿರುಗ್ ನೋಡ್ಬೇಕು. ಮೈಸೂರಿನ ಇದು ರಾಜಧಾನಿ ಶ್ರೀರಂಗಪಟ್ಟಣ ಆಗಿತ್ತು. ಎಗೈನ್ ಆ ವೈಭವಿತ ಪೂರ್ವಕವಾಗಿ ನಮ್ಮ ಸಂಸ್ಕೃತಿ, ನಮ್ಮ ಹಿಂದುತ್ವ, ಒಟ್ಟಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಹೇಳ್ತಾರಲ್ಲ, ಇದನ್ನ ನಾನು ಮಾಡಿ ತೋರಿಸ್ತೀನಿ.